ಬೆಳಗಾವಿಯ ಸಾಹುಕಾರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಫುಲ್ ಸೈಲೆಂಟ್ ಆಗ್ಬಿಟ್ರ. ಲೋಕ ಸಮರ ಹತ್ರ ಬರ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮೌನಕ್ಷರನಾಗಿದ್ದಾರೆ. ಬೆಳಗಾವಿಗೂ ಬಾರದೆ ಚಿಕ್ಕೋಡಿಗೂ ಹೋಗದೆ ತಟ್ಟಿಸ್ತಾ ಏನಿದ್ರ ಅರ್ಥ? ಕಳೆದ ಬಾರಿ ಹೆಬ್ಬಾಳ್ಕರ್ ಸವದಿ ಸೋಲ್ಸೋಕೆ ಪಣ ತೊಟ್ಟು ಪಾಸ್ ಆಗ್ಲಿಲ್ಲ. ಅದು ಸದ್ಯ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ್ ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಸಭೆ ಮಾಡ್ತಾ ಇದ್ದಾರೆ. ಗೋಕಾಕ್ ನಗರದಲ್ಲಿ ಪುತ್ರನ ಪರ ಸಚಿವ ಹೆಬ್ಬಾಳ್ಕರ್ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ, ಮುಂಚಿನಿಂದಲೂ ಅಲ್ಲ, ಕಳೆದ ಬಹಳ ಇತ್ತೀಚಿನ ಬೆಳವಣಿಗೆಯಿಂದ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ನಡುವೆ ಹಾವು ಮುಂಗಸಿಯ ರೀತಿಯಲ್ಲಿ ಕಾದಾಟಗಳು, ಬರೀ ರಾಜಕೀಯವಾಗಲ್ಲ ಕುಟುಂಬದ ವಿಚಾರದಲ್ಲೂ ಕೂಡ ಆಗಿರುವಂಥದ್ದನ್ನು ಗಮನಿಸಿದೀವಿ ನಾವು. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ನಾನು ಸೋಲ್ಸಿಯೇ ತೀರ್ತೀನಿ ಅಂತ ಅಸೆಂಬ್ಲಿ ಎಲೆಕ್ಷನಲ್ಲಿ ತೋರಿಸಿದಂತಹ ಗತ್ತು ಪ್ರದರ್ಶನ ಇವೆಲ್ಲ ಯಾಕೆ ಇಲ್ಲ ಆಗ್ತಿಲ್ಲೋ ಗೊತ್ತಿಲ್ಲ. ಹಂಗೆ ನೋಡೋದಾದ್ರೆ ಯಾರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯವ್ರು ನಿಂತಿಲ್ಲ ಬೆಳಗಾವಿ ಲೀಸಲ್ಲ, ಅವ್ರ ಮಗನೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೃಣಾಳು. ಬಟ್ ಯಾಕೆ ಸೈಲೆಂಟ್ ಆಗಿದ್ದಾರೆ ರಮೇಶ್ ಅವರು ಗೊತ್ತಿಲ್ಲಪ್ಪ.